ओम साईराम। गुरु सार्वभौम श्री राघवेंद्र चरितामृत। ओम श्री राघवेंद्राय नमः। मूल संस्थान पीठ के मरळिदरु। तम्म सद्भक्त वेंकण्णन प्रार्थने गुरुगळ अंतरंग के अरिवायितु। वेंकण्णनिद्द आदवानिगे तेरळुव बग्गे आलोचिसिदरादरु ತಮ್ಮ ಮೂಲ ಮಹಾಸಂಸ್ಥಾನ ಕುಂಭಕೋಣಕ್ಕೆ ಹೋಗಲು ತೀರ್ಮಾನಿಸಿ ನೇರವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದ ಶ್ರೀಶೈಲಕ್ಕೆ ಪ್ರಯಾಣ ಬೆಳೆಸಿದರು. ಅಲ್ಲಿ ರುದ್ರದೇವರ ದರ್ಶನ ಆಶೀರ್ವಾದ ಪಡೆದು ತಮ್ಮ ಮನೆಯ ದೇವರು ಮನದ ದೇವರಾದ ತಿರುಪತಿ ವೆಂಕಟರಮಣ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ಅಲ್ಲಿ ಸ್ವಾಮಿಯನ್ನು ಮನಸಾರೆ ಸೇವಿಸಿ ಆತನೊಡನೆ ಸಂಭಾಷಿಸಿ ಕೆಲ ದಿನಗಳ ಕಾಲ ಅಲ್ಲಿಯೇ ತಂಗಿದರು. ಕ್ಷೇತ್ರಾರ್ಥಿಗಳಾಗಿ ಆಗಮಿಸುತ್ತಿದ್ದ ಲಕ್ಷೋಪಲಕ್ಷ ಜನರು ಮಹಾಲೀಲಾಮೂರ್ತಿಗಳಾದ ಗುರು ರಾಘವೇಂದ್ರ ತೀರ್ಥರು ಕ್ಷೇತ್ರದಲ್ಲಿ ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತದ ಸಾರವನ್ನು ಬೋಧಿಸುವುದು ಕೇಳಿ ಅದರ ಸದುಪಯೋಗ ಪಡೆದುಕೊಂಡರು. ತಮ್ಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಹೊರಿಸಿದ ಜವಾಬ್ದಾರಿಯನ್ನು ಸಾಧ್ಯಂತವಾಗಿ ಶ್ರೀ ಮೂಲರಾಮರ ಕೃಪೆಯಿಂದ ನಿಭಾಯಿಸಿದ್ದೇನೆಂಬ ಸಂತೃಪ್ತ ಭಾವ ಪೂಜ್ಯರ ಮನದಲ್ಲಿ ಮೂಡಿತು. ಇಲ್ಲಿಯ ತನಕ ಇಡೀ ದಕ್ಷಿಣ ಭಾರತವನ್ನು ಸುತ್ತಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಧರ್ಮೋಪದೇಶ ಮಾಡಿ ಸನಾತನವಾದ ಹಿಂದೂ ಧರ್ಮದ ಪುನರುಜ್ಜೀವನಕ್ಕಾಗಿ ಹಗಲು ರಾತ್ರಿ ಲೆಕ್ಕಿಸದೆ ಶ್ರಮಿಸಿದುದು ಕೂಡ ಸಾರ್ಥಕವಾಗಿತ್ತು. ಅನ್ಯ ಧರ್ಮಿಗಳ ಕೆಲ ಆಡಳಿತಗಾರರಿಂದ ಹಿಂದೂ ಧರ್ಮಕ್ಕೆ ಅಲ್ಲಲ್ಲಿ ಹಿನ್ನಡೆಯಾಗುತ್ತಿರುವುದನ್ನು ಗಮನಿಸಿ ಅಲ್ಲಲ್ಲಿಗೆ ದಯಮಾಡಿಸಿ ಈ ನೆಲದ ಸಂಸ್ಕೃತಿ ಧರ್ಮವನ್ನು ಉಳಿಸಿ ಬೆಳೆಸಿದ ಕೀರ್ತಿ ಪೂಜ್ಯ ಗುರುರಾಜರ ಪಾದಗಳಿಗೆ ಸಲ್ಲುತ್ತದೆ. ಅದಕ್ಕೆ ನಿದರ್ಶನವೆಂಬಂತೆ ಗುರುಗಳು ಶಿವಾಜಿ ಮಹಾರಾಜರಿಗೆ ಮನ ತುಂಬಿ ಹರಿಸಿದ್ದು. ಈ ತೆರನಾಗಿ ದಣಿ ಬರಿಯದೆ ಭಕ್ತೋದ್ಧಾರ ಮಾಡಿದ ಮಾತನಾಡುವ ನಡೆದಾಡುವ ದೇವರೇ ಆಗಿದ್ದ ಪೂಜ್ಯ ಗುರುಗಳು ಜಗತ್ತಿನ ಸಕಲ ಜೀವರಾಶಿಗಳ ಲೇಸನ್ನೇ ಶ್ರೀನಿವಾಸನಲ್ಲಿ ಬೇಡಿದರು. ಗುರುಗಳು ತಿರುಮಲದಿಂದ ಕಂಚಿ ಕ್ಷೇತ್ರಕ್ಕೆ ದಯಮಾಡಿದರು. ಅಲ್ಲಿ ಕಾಮಾಕ್ಷಿ ದೇವಿಯನ್ನು ಅರ್ಚಿಸಿ ಮುಂದೆ ಅರುಣಾಚಲಕ್ಕೆ ಬಂದು ಅರುಣಾಚಲೇಶನನ್ನು ಆರಾಧಿಸಿ ವೃದ್ಧಾಚಲದಿಂದ ಕುಂಭಕೋಣಕ್ಕೆ ತೆರಳಿದರು. ಮಹಾಸಂಸ್ಥಾನ ಅಧಿಪತಿಗಳು ಮಧ್ಯಮತದ ಪ್ರಸಾರಕ್ಕಾಗಿ ದಿಗ್ವಿಜಯ ಮಾಡಿ ಎಲ್ಲೆಡೆಗೆ ಗುರುಕೀರ್ತಿಯನ್ನು ಮೂಲ ರಾಮರ ಕೀರ್ತಿಯನ್ನು ಸಾರಿ ಬಂದಂತಹ ಗುರುಶ್ರೇಷ್ಠರ ಆಗಮನಕ್ಕಾಗಿ ಇಡೀ ಕುಂಭಕೋಣ ಸಿಂಗರಿಸಿಕೊಂಡು ನಿಂತಿತ್ತು. ಭಕ್ತ ಜನರು ಶ್ರದ್ಧೆ ಸಂಭ್ರಮ ಭಕ್ತಿಗಳಿಂದ ಗುರುಗಳ ಆಗಮನಕ್ಕಾಗಿ ಕಾತರಿಸಿ ನಿಂತಿದ್ದರು. ಗುರುಗಳು ದಯಮಾಡಿಸಿದೊಡನೆ ಜಯ ಜಯಕಾರ ಹಾಕುತ್ತಾ ತಟ್ಟೆಗಳಲ್ಲಿ ಹೂಗಳನ್ನು ಇಟ್ಟುಕೊಂಡು ಹಾದಿಗುಂಟಾ ಚೆಲ್ಲುತ್ತಾ ಸಾಗಿದರು. ನಿಜವಾಗಲು ಪೂಜ್ಯರು ಕೈಗೊಂಡಿದ್ದು ದಿಗ್ವಿಜಯವೇ. ಅದಕ್ಕಾಗಿಯೇ ಭಕ್ತ ಬಂಧುಗಳು ಅದನ್ನು ಸಂಭ್ರಮಾಚರಣೆಯನ್ನಾಗಿ ಆಚರಿಸಿದರು. ಭಕ್ತ ಜನರ ಪ್ರೀತಿಯ ಅಭಿಮಾನವನ್ನೆಲ್ಲ ಗುರುಗಳು ಶ್ರೀ ಮೂಲರಾಮದೇವರ ಪಾದಾರವಿಂದಗಳಿಗೆ ಸಮರ್ಪಿಸಿದರು. ಕುಂಭಕೋಣದಲ್ಲಿ ಕೆಲ ದಿನಗಳ ಕಾಲ ತಂಗಿ ಎಲ್ಲಾ ಭಕ್ತರನ್ನು ಕರೆಯಿಸಿ ಅವರ ಇಷ್ಟಾರ್ಥಗಳು ಈಡೇರಲೆಂದು ಹಾರೈಸಿ ಆ ಮಹಾಸಂಸ್ಥಾನದ ಎಲ್ಲ ಹೊಣೆಯನ್ನು ಶ್ರೀ ಕಂಚಿ ಕಾಮಕೋಟಿ ಪೀಠಾಧೀಶ್ವರ ಶ್ರೀ ವೈಷ್ಣವ ಮಠಾಧೀಶರುಗಳಿಗೆ ವಹಿಸಿಕೊಟ್ಟು ಹಿಂದಿನಿಂದಲೂ ಗುರು ಪರಂಪರಾನುಗತವಾಗಿ ಉಳಿದುಕೊಂಡು ಬೆಳೆದುಕೊಂಡು ಬಂದಂತಹ ಸಂಸ್ಕೃತ ವಿದ್ಯಾಪೀಠ, ಶ್ರೀ ವಿಜಯೇಂದ್ರರ ಬೃಂದಾವನ, ಶ್ರೀ ಮಠಕ್ಕೆ ಸಂಬಂಧಿಸಿದಂತಹ ಸಮಗ್ರ ಆಸ್ತಿಯನ್ನೆಲ್ಲ ನೋಡಿಕೊಳ್ಳಲು ಯೋಗ್ಯ ಆಡಳಿತಾಧಿಕಾರಿಯನ್ನು ನೇಮಿಸುತ್ತಾರೆ ತಮ್ಮ ಪೂರ್ವಾಶ್ರಮದ ವಂಶಸ್ಥರೋರ್ವರಿಗೆ. ಅಲ್ಲಿ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಸಾಂಗವಾಗಿ ಮುಗಿಸಿ ಮತ್ತೊಮ್ಮೆ ಶ್ರೀಮಠದ ಎಲ್ಲ ವೃಂದದವರನ್ನು ಕರೆಯಿಸಿ ಇಲ್ಲಿಯ ತನಕ ತಮಗೆ ನೀಡಿದ ಸಹಕಾರವನ್ನು ನೆನೆದು ಮುಂದೂ ಸಹ ಅಂತಹ ಸಹಕಾರ ನೀಡಬೇಕೆಂದು ತಿಳಿಸಿ ಶ್ರೀಹರಿ ವಾಯುಗುರುಗಳು ಮೂಲರಾಮರು ಭಕ್ತವೃಂದವನ್ನು ಸಲಹುತ್ತಾರೆಂಬ ಅಭಯವನ್ನು ನೀಡಿ ಮನಸಾರೆ ಎಲ್ಲರನ್ನು ಆಶೀರ್ವದಿಸಿ ತಾವಿನ್ನು ಹೊರಡುವುದಾಗಿ ತಿಳಿಸುತ್ತಾರೆ. ಎಲ್ಲರ ಕಣ್ಣಲ್ಲೂ ನೀರಾಡುತ್ತದೆ. ಆಗ ಎಲ್ಲರನ್ನು ಸಂತೈಸಿ ಚಿಂತಿಸದಿರಿ, ನಾವು ನೆನೆದವರ ಮನದಲ್ಲಿರುತ್ತೇವೆ ಎಂದು ಹೇಳಿ ಕುಂಭಕೋಣ ಪೀಠದಿಂದ ಸಂಸ್ಥಾನದಿಂದ ಹೊರಬಂದು ಶ್ರೀ ಮೂಲರಾಮದೇವರು ತೋರಿದ ದಿಕ್ಕಿನೆಡೆಗೆ ಸಾಗುತ್ತಾರೆ. ಮೊದಲು ಗಂಗಾವತಿ ಆನೆಗೊಂದಿಯ ಹತ್ತಿರ ನವ ಬೃಂದಾವನಕ್ಕೆ ದಯಮಾಡಿಸುತ್ತಾರೆ. ಅಲ್ಲಿ ಬೃಂದಾವನಸ್ಥರಾದ ತಮ್ಮ ಶ್ರೀಮಠದ ಪೂಜ್ಯ ಪೂರ್ವಾಚಾರ್ಯರಾದ ಶ್ರೀ ಪದ್ಮನಾಭ ತೀರ್ಥರು, ಶ್ರೀ ನರಹರಿ ತೀರ್ಥರು, ಶ್ರೀ ಕವೀಂದ್ರರು,
ಶ್ರೀ ವಾಗೀಶತೀರ್ಥರು, ಶ್ರೀ ವ್ಯಾಸರಾಜರು, ಶ್ರೀ ಸುಧೀಂದ್ರರು ಎಲ್ಲರನ್ನು ಮನಸಾರೆ ಪೂಜಿಸಿ ಹಸ್ತೋದಕವನ್ನು ಸಮರ್ಪಿಸಿ ತಮ್ಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಬೃಂದಾವನದ ಮುಂದೆ ಕುಳಿತು ಗುರುಗಳೊಂದಿಗೆ ಮನದೊಳಗಿನ ಭಾವನೆಗಳನ್ನು ಹೊರಹಾಕ್ತಾರೆ. ಗುರುದೇವ ತಾವು ವಹಿಸಿದ ಕಾರ್ಯವನ್ನು ತಮ್ಮ ಆಣತಿಯಂತೆ ತಮ್ಮ ಆಶೀರ್ವಾದದಿಂದ ಮಾಡಿದ್ದೇನೆಂಬ ಕೊಂಚ ಸಮಾಧಾನವಿದೆಯಾದರೂ ಮಾಡಬೇಕಾದ ಘನ ಕಾರ್ಯಗಳಿನ್ನೂ ಉಳಿದಿರಬಹುದು, ಅದು ತಮ್ಮ ಚಿತ್ತಕ್ಕೆ ಬಿಟ್ಟಿದ್ದು ಎಂಬ ನುಡಿಗಳನ್ನು ಗುರುಪಾದಕ್ಕೆ ಸಮರ್ಪಿಸ್ತಾರೆ. ಈ ಹಿಂದಿನ ಗುರುಗಳಾದ ಶ್ರೀ ಸುಧೀಂದ್ರರು ಹಂಪೆಯಲ್ಲಿ ಆ ಜವಾಬ್ದಾರಿ ವಹಿಸಿದಾಗ ಇದ್ದಂತಹ ಭಾರ ಈಗ ಅಷ್ಟೇನೂ ಇರಲಿಲ್ಲ, ಮನದಲ್ಲಿ ಸಂತೃಪ್ತಿ ಇತ್ತು. ಮತ್ತೊಮ್ಮೆ ಗುರುಗಳೆಲ್ಲರ ಬೃಂದಾವನಕ್ಕೆ ನಮಿಸಿ ಮನದಲ್ಲಿ ವೆಂಕಣ್ಣನ ಕರೆ ಕೇಳಿದಂತಾಯಿತು. ಹೌದು, ವೆಂಕಣ್ಣನ ಭಿನ್ನಹವಿದೆ, ಅದು ಮೂಲರಾಮನ ಸದಿಚ್ಛೆಯಾಗಿದೆ. ನಾವು ಆದಾನಿಗೆ ಪ್ರಯಾಣಿಸಬೇಕಾಗಿದೆ. ಶ್ರೀ ಗುರುರಾಜರ ಅಂತರಂಗದಿಂದ ಹೊರಬಂದ ವಾಣಿಯನ್ನು ಆಲಿಸಿದ ಶಿಷ್ಯರು, ಗುರುಗಳೇ ಆದವಾನಿ ಕಡೆ ಹೋಗೋಣ, ಹೋಗೋಣವೇ ಹೊರಡೋಣವೇ ಎನ್ನಲು, ಶ್ರೀ ಹರಿಚಿತ್ತ ಆಗಿದೆ ನಡೆಯಿರಿ ಎಂದು ಆದವಾನಿ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಗುರುಗಳು ಆದವಾನಿಗೆ ದಯಮಾಡಿಸಿದರು. ತನ್ನ ಹೊಸ ಹುಟ್ಟಿಗೆ ಕಾರಣರಾದ ಮರು ಜನ್ಮ ಕರುಣಿಸಿ ಮಹತ್ತರ ಸ್ಥಾನ ದೊರಕಿಸಿಕೊಟ್ಟ ಮಹಾತ್ಮ ಗುರು ರಾಘವೇಂದ್ರ ತೀರ್ಥರ ನಿರಂತರ ಜಪದಿಂದ ವೆಂಕಣ್ಣ ಪಂತ ಸರದೇಸಾಯಿಯು ದಿನದಿಂದ ದಿನಕ್ಕೆ ಎಲ್ಲರ ಅಭಿಮಾನ ಪ್ರೀತ್ಯಾದರಗಳನ್ನು ಗಳಿಸುವಲ್ಲಿ ಸಫಲನಾಗಿದ್ದನು. ಒಂದು ದಿನ ಬೆಳಗಿನ ಜಾವ ಪೂಜ್ಯ ಗುರುಗಳು ಸ್ವಪ್ನ ದರ್ಶನವಿತ್ತಂತಾಯಿತು. ವೆಂಕಣ್ಣ ನಾವು ಆಗಮಿಸುತ್ತಿದ್ದೇವೆ ಎಂದಂತಾಯಿತು. ಹಾಸಿಗೆಯಿಂದ ಧಿಗ್ಗನೆದ್ದು ಈ ಕನಸು ನನಸಾಗಬಾರದೆ ಎಂದುಕೊಂಡು ಧ್ಯಾನಾಸಕ್ತನಾದ. ಮತ್ತೆ ಅದೇ ನುಡಿ, ಈಗ ವೆಂಕಣ್ಣನ ಮನಸ್ಸಿಗೆ ಅಮಿತ ಆನಂದವಾಯಿತು. ಗುರುಗಳ ನಾಮಸ್ಮರಣೆಯಲ್ಲಿರುವಾಗಲೇ ಬಲಗಣ್ಣು ಬಲಭುಜಗಳು ಹಾರಲು ಗುರುಗಳು ಬಂದೇ ಬರುತ್ತಾರೆ, ಅವರ ದರ್ಶನ ಆಗುತ್ತಿದ್ದೆಂಬ ನಂಬಿಕೆಯಿಂದ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಅರಮನೆಯೆಡೆಗೆ ಸಾಗಿದ. ಗುರುಗಳು ದಯಮಾಡಿಸುವ ಅಧಿಕೃತ ವಾರ್ತೆ ತಿಳಿಯಿತು. ಆಗ ವೆಂಕಣ್ಣನಿಗೆ ಆಕಾಶದಲ್ಲಿ ತೇಲಿದಂತಾಯಿತು. ಇಡೀ ಆದವಾನಿ ನಗರವನ್ನು ಸ್ವಚ್ಛಗೊಳಿಸಲು ತಿಳಿಸಿದ, ಹಾದಿಗುಂಟ ತಳಿರು ತೋರಣಗಳಿಂದ ಸಿಂಗರಿಸಲು ಆಜ್ಞಾಪಿಸಿದ. ಇಡೀ ನಗರದ ಜನತೆಗೆ ಗುರುಶ್ರೇಷ್ಠರ ಆಗಮನವನ್ನು ವೀಕ್ಷಿಸಲು ಮನೆಯ ಮೇಲೇರಿ ನಿಂತಿತ್ತು. ಸಂಜೆಯ ಗೋಧೂಳಿ ಮುಹೂರ್ತಕ್ಕೆ ಪೂಜ್ಯರ ಆಗಮನವಾಯಿತು. ಸಹಸ್ರಾರು ಭಕ್ತ ಜನರೊಡನೆ ಸಕಲ ರಾಜಮರ್ಯಾದೆಯೊಡನೆ ಅವರನ್ನು ಸ್ವಾಗತಿಸಿಕೊಂಡು ಬಂದ ವೆಂಕಣ್ಣ ಪಂಡಿತನು ಗುರುಗಳಿಗೆ ಅರಮನೆಯಲ್ಲಿ ಉಳಿದುಕೊಳ್ಳುವಂತೆ ಸಕಲ ಏರ್ಪಾಡುಗಳನ್ನು ಮಾಡಿದನು. ಆ ರಾತ್ರಿ ಗುರುಗಳ ಪೂಜೆ ಪ್ರಸಾದವಾಗುವ ತನಕ ಅವರಿಗಾಗಿ ಕಾದು ನಿಂತಿದ್ದ ಈ ಹಿಂದೆ ಕಂದನಾತಿಯಲ್ಲಿ ಕಾದು ನಿಂತ ಮುಗ್ಧ ವೆಂಕಣ್ಣನಂತೆ. ಗುರುಗಳ ಪೂಜೆ ಮುಗಿಸಿ ಹೊರಬಂದ ಕೂಡಲೇ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ದೂರದಲ್ಲಿ ಕೈಕಟ್ಟಿಕೊಂಡು ನಿಂತ ವೆಂಕಣ್ಣ ಪಂತ ದೊಡ್ಡ ಸ್ಥಾನದಲ್ಲಿರುವ ದಿವಾನ ಸ್ಥಾನಮಾನಗಳಿಂದ ಬೀಗದೆ ಬಾಗಿರುವುದನ್ನು ಕಂಡು ಕೃತಜ್ಞನಾಗಿದ್ದುದ ಕಂಡು ಗುರುಗಳು ನುಸುನಗುತ್ತಾ ಹೇಳಿದರು, ಏನು ದಿವಾನ್ ಸಾಹೇಬ್ರೇ, ತಾವೀಗ ದಿವಾನರು, ಈ ರಾಜ್ಯಕ್ಕೆ ಎರಡನೆಯ ಅರಸರಿದ್ದಂತೆ. ಇಂತಹ ಎತ್ತರದ ಸ್ಥಾನದಲ್ಲಿದ್ದರೂ ಯಥಾರೀತಿ ಕೈಕಟ್ಟಿಕೊಂಡು ನಮಗಾಗಿ ನಿಂತಿದ್ದೀರೆಂದಾಗ ಇನ್ನೂ ಈ ಬಡ ಗುರುಗಳನ್ನು ಮರೆತಿಲ್ಲವೆಂಬುದೇ ಸಂತೋಷ ಎಂದ ಕೂಡಲೇ ವೆಂಕಣ್ಣ ಕುಸಿದು ಕುಳಿತನು. ಕಂಠ ಬಿಗಿದು ಬಂತು, ಕಣ್ಗಳು ತುಂಬಿಕೊಂಡವು, ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ತಂದೆ ಎಲ್ಲಿಯಾದರೂ ಉಂಟೆ, ಎಲ್ಲೋ ತಿಪ್ಪೆಗುಂಡಿಯಲ್ಲಿ ಯಾರಿಗೂ ಬೇಡವಾದ ಸರ್ವರ ಅವಕೃಪೆಗೆ ಪಾತ್ರನಾಗಿದ್ದವನನ್ನು ಕಾರುಣ್ಯದಿಂದ ಪೊರೆದು ಕರವಿಡಿದೆತ್ತಿ ಕಾಪಾಡಿದ ಕರುಣಾಳು ತಂದೆ ತಾವು. ಮರುಹುಟ್ಟು ನೀಡಿ ವಾತ್ಸಲ್ಯದಿಂದ ಪೊರೆದ ಮಮತಾಮಯಿಗಳು ತಾವು. ಈ ಎಲ್ಲ ಸ್ಥಾನಮಾನಗಳು ದೊರೆತಿದ್ದು ತಮ್ಮ ಪಾದಕೃಪೆಯಿಂದ. ತುತ್ತು ತುತ್ತಿಗೂ ಗುರು ರಾಘವೇಂದ್ರರ ನಾಮಸ್ಮರಿಸುತ್ತಾ ಒಳ ಹೊರಗೆಲ್ಲ ಗುರುದೇವನ ನಾಮಾಮೃತವನ್ನು ತುಂಬಿಕೊಂಡು ತಮ್ಮ ಕೃಪಾ ಕಟಾಕ್ಷದಡಿಯ ಹುಡಿಯಾಗಿ ಬಾಳುತ್ತಿರುವ ನಾನು ತಮ್ಮನ್ನು ಮರೆಯುವುದೇ? ಹಾಗೆ ನುಡಿಯದಿರಿ ನನ್ನಪ್ಪ, ನಿಮ್ಮ ನುಡಿ ನೆನೆಯದೆ ಅರೆಗಳಿಗೆಯು ನಾನಿರಲಾರೆ ಎಂದು ಗುರುಗಳ ಪಾದಾರವಿಂದಗಳಿಗೆ ಕಣ್ಣೀರಿನಿಂದ ಅವರ ಪಾದ ತೊಳೆದ. ಪಾದಾರವಿಂದಗಳಿಗೆ ಎರಗಿ ಕಣ್ಣೀರಿನಿಂದ ಅವರ ಪಾದವನ್ನು ತೊಳೆದ. ವೆಂಕಣ್ಣನ ಮಾತಿನಿಂದ ಗುರುದೇವರಿಗೂ ಗುರುದೇವನಿಗೂ ಕಂಗಳು ಹನಿಗೂಡಿದ್ದವು. ಕೂಡಲೇ ಮೇಲೆತ್ತಿ ಸಾಂತ್ವನಗುತ್ತಾ ಸಮಾಧಾನ ಮಾಡಿಕೊಳ್ಳಿ, ದಿವಾನರೇ, ನಾವು ತಮಾಷೆಗಾಗಿ ಆ ಥರ ನುಡಿದವು, ಹಾಗೆ ನುಡಿದವು. ನೀನು ನನಗೆ ಅಂತರಂಗದ ಶಿಷ್ಯನಪ್ಪ,
ಆ ಮೂಲರಾಮರಿಗೂ ರಾಮದೇವರಿಗೂ ಅಚ್ಚುಮೆಚ್ಚಿನ ಮಗ. ನಿನ್ನಲ್ಲಿ ಎರಡೆಣಿಸಲು ಸಾಧ್ಯವೇ? ನಿನ್ನ ಉಚ್ಛ್ವಾಸ ನಿಶ್ವಾಸದಲ್ಲೂ ನಮ್ಮ ನಾಮವಿದೆ ಎಂಬುದನ್ನು ನಾವು ಬಲ್ಲೆವು. ದುಃಖಿಸದಿರು, ನಿನ್ನಂತಹ ಭಕ್ತರು ಕೋಟಿಗೊಬ್ಬರು ಎಂದಾಗ ಸಾವರಿಸಿಕೊಂಡು ಮೇಲೆದ್ದ ವೆಂಕಣ್ಣ. ಬುದ್ಧಿ, ಈ ದೇಹದ ಮೇಲೆ ತಮಗೆ ಸರ್ವಾಧಿಕಾರವಿದೆ. ತಾವು ಪಾದದ ಅಂಗುಷ್ಟದಿಂದ ತೋರಿದ್ದನ್ನು ಮಹಾಪ್ರಸಾದವಿದು ಶಿರಸ ಆವಹಿಸಿ ಪಾಲಿಸುವೆ. ಈ ಆಜ್ಞಾಧಾರಕ ಶಿಷ್ಯನಿಗೆ ಅಪ್ಪಣೆ ನೀಡಬೇಕು ಎಂದಾಗ ವೆಂಕಣ್ಣನ ಗುರುಭಕ್ತಿಯ ಆಳ ಹಿಂದೆ ನಿಂತಿದ್ದ ಶಿಷ್ಯ ಕೋಟಿಗೆ ತಿಳಿಯಿತು. ಆಹಾ, ಇದಲ್ಲವೇ ನಿಜವಾದ ಗುರುಭಕ್ತಿ ಎಂದರು. ಅದನ್ನು ಕೇಳಿದ ವೆಂಕಣ್ಣ, ಅಲ್ಲ, ಇದು ಈ ಮಗನ ಸಾರ್ಥಕ ಸೇವೆ ಎಂದು ಹೇಳಿದಾಗ ಗುರುಗಳು ವೆಂಕಣ್ಣನ ತಲೆನೇವರಿಸುತ್ತಾ, ನಿನ್ನಂತಹ ನಿಜ ಭಕ್ತನಿಂದಲೇ ಸತ್ಯ ಬೆಳಗುವುದು ಎಂದರು. ತಾವು ಲೋಕದ ಬೆಳಕು ತಂದೆ ಎಂದನು ವೆಂಕಣ್ಣ. ಗುರುಗಳ ಹಸ್ತ ವೆಂಕಣ್ಣನ ಮಸ್ತಕ ಸ್ಪರ್ಶಿಸಿದಾಗ ಸ್ವರ್ಗ ಸುಖದ ಅನುಭವವಾಯಿತು. ಮಾರನೆಯ ದಿನ ನವಾಬನು ಗುರುಗಳ ದರ್ಶನಕ್ಕೆ ಬರುವುದಾಗಿ ತಿಳಿಸಲು ಸಕಲ ಸಿದ್ಧತೆಯನ್ನು ಮಾಡಿದ ವೆಂಕಣ್ಣ ನವಾಬರನ್ನು ರಾಜೋಚಿತ ರೀತಿಯಲ್ಲಿ ಶ್ರೀ ಮಹಾಸಂಸ್ಥಾನದ ಅಧಿಕಾರಿಗಳು ಸ್ವಾಗತಿಸಿ ಮಹಾಸನ್ನಿಧಿಯವರ ಹತ್ತಿರಕ್ಕೆ ಕರೆತಂದರು. ಗುರುಗಳು ನವಾಬರನ್ನು ಉಚಿತ ಆಸನದಲ್ಲಿ ಕೂಡಲು ತಿಳಿಸಿದರು. ಪೆದ್ದ ವೆಂಕಣ್ಣನು ಘನ ಪಂಡಿತನಾದ ಸಂದರ್ಭದಿಂದಲೂ ಮುಂದೆ ಆತ ದಿವಾನನಾದಾಗಿಂದಲೂ ಅನವರತ ಆತನ ನಾಲಿಗೆಯ ಮೇಲೆ ನಲಿದಾಡುತ್ತಿದ್ದ ಹೆಸರೆಂದರೆ ಶ್ರೀ ಗುರುರಾಜರದು. ಹಾಗಾಗಿ ಅಂದಿನಿಂದ ಆ ಹೆಸರನ್ನು ಕೇಳಿ ಕೇಳಿ ಅನ್ಯ ಧರ್ಮೀಯವನಾದ ನವಾಬನಿಗೆ ಸಹಜವಾಗಿ ಗುರುಗಳ ಸಾಮರ್ಥ್ಯವನ್ನು ಪರೀಕ್ಷಿಸಬೇಕೆಂಬ ಮಹಾದಾಸೆ ಅವನೊಳಗೆ ಚಿಗುರೊಡೆ ತೊಡಗಿತ್ತು. ಈಗ ಆ ಸಮಯ ತಾನಾಗಿ ಬಂದೊದಗಿದೆ ಎಂದು ಬಗೆದು ಅದಕ್ಕೆ ಸನ್ನದ್ಧನಾದ ಒಂದು ವಿಶಾಲವಾದ ಬೆಳ್ಳಿ ತಟ್ಟೆಯಲ್ಲಿ ಮಧ್ಯ ಮಾಂಸಗಳನ್ನಿಟ್ಟು ಅದರ ಮೇಲೆ ಜರತಾರಿ ವಸ್ತ್ರವನ್ನು ಹೊದಿಸಿ ತನ್ನೊಡನೆ ರಾಜಭಟರಿಂದ ತರಿಸಿ ಸ್ವಲ್ಪ ಅಂತರದಲ್ಲಿ ಗುರುಗಳ ಮುಂದೆ ಇಡಿಸಿದನು. ಒಂದು ತಟ್ಟೆ ತುಂಬ ಮಾಂಸ, ಮಧ್ಯ ಇವುಗಳನ್ನೆಲ್ಲ ಇಟ್ಟು ಮುಚ್ಕೊಂಡು ತಗೊಂಡು ಬರ್ತಾನೆ. ಈ ವಿಷಯ ಗುರುಗಳಿಗೂ ತಿಳಿಯದು, ಪಾಪ ವೆಂಕಣ್ಣನಿಗಂತೂ ಮೊದಲೇ ತಿಳಿಯದು. ಗುರುಗಳು ಪರೀಕ್ಷೆ ಮಾಡ್ತಾ ಇದ್ದಾನೆ ನವಾಬ. ವೆಂಕಣ್ಣನಿಗಂತೂ ಮೊದಲೇ ತಿಳಿಯದು ಎಂದು ನವಾಬ ಭಾವಿಸಿದ್ದ. ಯಾಕೆಂದರೆ ಈ ಕಾರ್ಯವನ್ನು ಗುಟ್ಟಾಗಿಯೇ ಮಾಡಿಸಿದ್ದ. ಆದರದು ಯಾರ ಮನಸ್ಸಿಗೆ ತಿಳಿಯಬೇಕಾಗಿತ್ತೋ ಅವರಿಗೆ ಮೊದಲೇ ತಿಳಿದಿತ್ತು. ಉಚಿತಾಸನದಲ್ಲಿ ಕುಳಿತ ನವಾಬನು ಕುಶಲ ಪ್ರಶ್ನೆಗಳಾದ ಮೇಲೆ ಈಗಲೇ ಪರೀಕ್ಷೆ ಮಾಡಬೇಕೆಂಬ ಇಚ್ಛೆಯಿಂದ, ಬುದ್ಧಿ, ತಮ್ಮ ಮಹಿಮೆಯನ್ನು ನಮ್ಮ ದೀಪಾಂಜಿಯಿಂದ ದಿನಾಲೂ ಕೇಳಿಸಿಕೊಳ್ತಾ ಇದ್ದೆ. ಅದಕ್ಕಾಗಿ ದೊಡ್ಡವರಾದ ತಮ್ಮ ಸೇವೆಗೆಂದು ನಮ್ಮ ಅಲ್ಪ ಕಾಣಿಕೆಯನ್ನು ತಂದಿದ್ದೇವೆ, ಸ್ವೀಕರಿಸಬೇಕು ಅಂತ ಹೇಳ್ತಾನೆ. ಹಾಗೆ ಆಗಲಿ ನವಾಬರೇ, ಎಲ್ಲದೂ ಶ್ರೀಹರಿಚಿತ್ತ. ಹಾ, ಅದರಲ್ಲಿ ಏನಿದೆ ನವಾಬರೇ ಅಂತ ಕೇಳಿದ್ರೆ, ಹಣ್ಣು ಹಂಪಲು. ಹೌದೇನು, ಗುರುಗಳಿಗೆ ಅವಶ್ಯವಿದ್ದುದನ್ನೇ ತಂದಿರುವಿರಿ ಎಷ್ಟಾದರೂ ನವಾಬರು ತಾವು ಎಂದಾಗ ನವಾಬನಿಗೆ ಆಹಾ ಒಳಗೊಳಗೆ ಖುಷಿ, ನಗು. ಮಾಡ್ತೀನಿ ನಿಂಗೆ ಅನ್ನೋ ಥರ ಎಲ್ಲ ಡೋಂಗಿ ಗುರುಗಳು ವೆಂಕಣ್ಣ ಪೆದ್ದ ಎಂದು ಏನೇನೋ ಅಂದ್ಕೊಂಡಿದ್ದ. ಕೆಲವೇ ನಿಮಿಷಗಳಲ್ಲಿ ನವಾಬನ ಒಳಮರ್ಮವನ್ನೆಲ್ಲ ಅರಿತಿದ್ದ ಗುರುಗಳು ಸನಾತನ ಧರ್ಮದ ಮಹತ್ವವನ್ನು, ಭಗವಂತನ ಮಹಿಮೆಯನ್ನು ತೋರಿ ವಿಧರ್ಮೀಯನಾದ ನವಾಬನ ಕಣ್ಣು ತೆರೆಸಬೇಕೆಂದು ಮುಗುಳ್ನಗುತ್ತ, ನವಾಬರೇ, ಮೂಲರಾಮರು ಭಕ್ತಿಯಿಂದ ಸಮರ್ಪಿಸಿದುದನ್ನು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ. ಎಲ್ಲದೂ ಶ್ರೀಹರಿಚಿತ್ತ, ಎಲ್ಲದಕ್ಕೂ ಅವನೇ ಕಾರಣ. ಗುರುಗಳ ವಾಣಿಯನ್ನು ಕೇಳಿದಂತೆಲ್ಲ ನವಾಬನಿಗೆ ನಗು ಕರೆಸಿ ಬರುತ್ತಾ ಇತ್ತು. ಇನ್ನೇನು, ರೇಷ್ಮೆ ವಸ್ತ್ರವನ್ನು ತೆಗೆದಾಗ ಜೋರಾಗಿ ನಕ್ಕು ಬಿಡಬೇಕು, ಹಾಗಾ ಒಂಥರ ನಕ್ಕು ಅವಮಾನ ಮಾಡಬೇಕು ಅಂತ ಕಾದಿದ್ದ. ಗುರುಗಳು ಸನ್ನೆಯ ಮೂಲಕ ದ್ವಾರಪಾಲಕನನ್ನು ಕರೆದರು. ತಮ್ಮ ಕಮಂಡಲೋದಕವನ್ನು ಕೈಯಲ್ಲಿ ಹಿಡಿದು ಅಭಿಮಂತ್ರಿಸಿ ಆ ತಟ್ಟೆಗೆ ಚಿಮುಕಿಸಿದರು. ಆಗಲೂ ನವಾಬನ ಕುಹಕದ ನಗೆ ಒಕ್ಕರಿಸಿ ಬರುತ್ತಾ ಇತ್ತು. ದ್ವಾರಪಾಲಕ ರೇಷ್ಮೆ ವಸ್ತ್ರವನ್ನು ತೆಗೆದಾಗ ನವಾಬ ನಗುಲಿಕ್ಕಾಗಲಿಲ್ಲ, ನಗುವುದಕ್ಕಾಗಲಿಲ್ಲ. ನವಾಬನಿಗೆ ತಬ್ಬಿಬ್ಬಾದ ಆಶ್ಚರ್ಯ, ಇದೇನು ಆಶ್ಚರ್ಯ! ತಾನೇ ತನ್ನ ಕೈಯಾರೆ ಅವುಗಳನ್ನೆಲ್ಲ ಹಿಡಿಸಿದ್ದ. ಈಗ ಇಲ್ಲೇನಾಗಿದೆ? ಮಧ್ಯ ಮಾಂಸಗಳೆಲ್ಲ ಬದಲಾಗಿ ಫಲ ಪುಷ್ಪ ಗೋಕ್ಷೀರಗಳಾಗಿವೆ. ತನ್ನ ಕಣ್ಣೆದುರಿಗೆ ಘಟಿಸಿದ ಈ ಲೀಲೆಯನ್ನು ಕಂಡು ಮೂಕ ವಿಸ್ಮಿತನಾದ ಆಗ ಗುರುಗಳೇ, ನವಾಬರೇ, ಸೃಷ್ಟಿಯ ಸಚರಾಚರದಲ್ಲೂ ಮೂಲರಾಮನಿದ್ದಾನೆ,
ನೀವು ಅವನನ್ನು ಅಲ್ಲ ಎನ್ನುವಿರಿ. ರಾಮ ರಹೀಮ ಎಲ್ಲ ಅವನ ಅವತಾರವೇ. ನೀವು ಅದನ್ನು ಪರೀಕ್ಷಿಸಲು ನಮಗಾಗಿ ಮಧ್ಯ ಮಾಂಸಗಳನ್ನು ತಂದಿರಿ. ದೇವರು ದೊಡ್ಡವನಲ್ಲವೇ ಎಂದಾಗ ತನಗರಿವಿಲ್ಲದಂತೆಯೇ ಸಾಷ್ಟಾಂಗ ಹಾಕಿ ಸಿದ್ದಿ ಮಸೂದ್ ಖಾನನು ಭಯದಿಂದ ನಡುಗುತ್ತಾ, ಬುದ್ಧಿ ಬೇಕೆಂದೇ ನಿಮ್ಮನ್ನು ಪರೀಕ್ಷೆ ಮಾಡಲೆಂದೇ ನಾನು ಇದನ್ನು ತಂದಿದ್ದೆ, ನನ್ನ ಅಪರಾಧವನ್ನು ಮನ್ನಿಸಿರಿ, ಇದರಿಂದ ಮುಂದೇನು ಆಪತ್ತು ಜರುಗುವುದೋ ಕೃಪೆ ಮಾಡಿರಿ. ದೇವರು ದೊಡ್ಡವನು, ದೇವರ ಅವತಾರವಾಗಿ ಬಂದ ತಾವು ದೊಡ್ಡವರು ಎಂದು ವಿಧ ವಿಧವಾಗಿ ಸ್ತುತಿಸುತ್ತಾ ದುಃಖಿಸುತ್ತಾ ಅಪರಾಧ ಮನ್ನಿಸಲು ಗುರುಚರಣಾರವಿಂದಗಳಲ್ಲಿ ಮಣಿದು ಕೇಳಿಕೊಳ್ಳತೊಡಗಿದ. ಎಂತಹ ಅಪಚಾರವಾಯಿತೆಂದು ವೆಂಕಣ್ಣ ಮುದುಡಿಕೊಂಡು ನಿಂತಿದ್ದನು. ನವಾಬರು ಈ ರೀತಿ ಮಾಡಬಾರದಿತ್ತು. ಶ್ರೀಹರಿ ಅಂಶಜರಾದ ಗುರುಗಳನ್ನು ಪರೀಕ್ಷಿಸುವುದರೆಂದರೇನು, ಪರೀಕ್ಷಿಸುವುದೆಂದರೇನು? ನವಾಬರನ್ನು ಉದ್ದೇಶಿಸಿ ನುಡಿದೇ ಬಿಟ್ಟ. ತಾವು ಈ ರೀತಿ ಮಾಡಬಾರದಿತ್ತು ಪ್ರಭು. ಪ್ರಭುಗಳು ಸತ್ತವರಿಗೆ ಜೀವದಾನ ಮಾಡಿದ, ಅಂಧರಿಗೆ ಕಂಗಳ ನೀಡಿದ, ಹೆಳವರಿಗೆ ಕಾಲು ನೀಡಿದ, ಮಳೆ ಇಲ್ಲದಾಗ ಮಳೆ, ಬೆಳೆ ಇಲ್ಲದಾಗ ಬೆಳೆ ಕರುಣಿಸಿದ, ಕೇವಲ ಅವರ ನಾಮಸ್ಮರಣೆ ಮಾತ್ರದಲ್ಲೇ, ಕ್ಷಣ ಮಾತ್ರದಲ್ಲೇ ನನ್ನನ್ನು ವಿದ್ಯಾವಂತನಾಗಿ ಮಾಡಿದ ಮೂಲ ರಾಮನ ಕರುಣೆಯ ಕಂದರಾಗಿ ನಡೆದಾಡುವ ದೇವರೆಂದೇ ಖ್ಯಾತಿಯಾದ ಗುರುಗಳನ್ನು ಈ ರೀತಿಯಾಗಿ ಪರೀಕ್ಷಿಸಬಾರದಿತ್ತು. ತಂದೆ, ದಯಮಾಡಿ ನನ್ನನ್ನು ಮನ್ನಿಸಿರಿ. ನನ್ನ ಉಪಸ್ಥಿತಿಯಲ್ಲಿಯೇ ಇಂತಹ ಪರೀಕ್ಷೆ ನಡೆಯುವುದೆಂದರೇನು ಎಂದು ಗಲ್ಲ ಬಡಿದುಕೊಂಡು ಗುರುಗಳ ಮುಂದೆ ಮಣಿದ. ಗುರುಗಳು ಶಾಂತರಾಗಿ ಇರುವರನ್ನು ಕುರಿತು ನುಡಿದರು. ಇರುವರು ಚಿಂತಿಸದಿರಿ, ಶ್ರೀ ಮೂಲರಾಮರು ಕ್ಷಮಾಶೀಲರು. ಹೇಳಿ, ಮೇಲೇಳಿ, ಇದಕ್ಕೆ ನೀವ್ಯಾರೂ ಹೊಣೆಯಲ್ಲ. ವೆಂಕಣ್ಣ ಖಿನ್ನನಾಗದಿರು. ಇದರಲ್ಲಿ ಎಳ್ಳೆನಿತು, ನಿನ್ನ ತಪ್ಪಿಲ್ಲ, ಇದರಿಂದ ನಮ್ಮ ಮನಸ್ಸಿಗೆ ಏನೂ ನೋವಾಗಿಲ್ಲ. ನವಾಬರೇ, ನಮ್ಮ ಮಗ ವೆಂಕಣ್ಣ ಪಂತನು ನಿಮ್ಮ ವಿಚಾರವಾಗಿ ದಿನಾಲು ನಿಮಗೆ ಹೇಳುವುದನ್ನು ಕಂಡು ಪರೀಕ್ಷಿಸಬೇಕೆನಿಸಿದ್ದು ಸಹಜವಷ್ಟೇ. ಹೌದು, ಯಾವುದನ್ನೂ ನಾವು ಸುಲಭವಾಗಿ ಒಪ್ಪಿಕೊಳ್ಳಬಾರದು. ಪರೀಕ್ಷೆ ಮಾಡಿ ಮನದಟ್ಟಾದ ಮೇಲೆಯೇ ಒಪ್ಪಿಕೊಳ್ಳಬೇಕು. ಈಗ ನೀವು ನಮ್ಮನ್ನು ಪರೀಕ್ಷಿಸಿದಿರಿ, ನಿಮಗದು ಮನದಟ್ಟಾಯಿತು, ನಮ್ಮ ಮೇಲಿನ ಸಂದೇಹ ನಿವಾರಣೆಯಾಯಿತು, ಈಗ ನಮ್ಮ ಮೇಲೆ ನಿಮ್ಮ ಗೌರವ ಇಮ್ಮಡಿಯಾಯಿತು. ಎಲ್ಲದೂ ಮೂಲ ರಾಮನಿಚ್ಛೆ, ಭಗವಂತನ ಮಹಿಮೆ ಬೆಳಕಿಗೆ ಬರುವುದು ಇಂತಹ ಪರೀಕ್ಷೆಗಳಿಂದಲೇ. ಒಬ್ಬ ವ್ಯಕ್ತಿಯ ನಡೆ, ನುಡಿ, ಆಚಾರ ವಿಚಾರಗಳು ನಮಗೆ ಸಂಪೂರ್ಣ ಮನವರಿಕೆಯಾದಾಗಲೇ ಅಲ್ಲವೇ ಅಂತಹವರಿಗೆ ಗೌರವಾದರಗಳು ಸಲ್ಲುವುದು. ಚಿಂತಿಸದಿರಿ, ತಮಗೆ ಶ್ರೀ ಹರಿಯ ಹರಿಯು ಸನ್ಮಂಗಳವನ್ನು ಕರುಣಿಸುತ್ತಾನೆ. ಈ ವೆಂಕಣ್ಣ ನಿಮ್ಮಲ್ಲಿರುವ ತನಕ ನಿಮಗೆ ಎಂಥ ದುರ್ಗತಿಯೂ ಬಾರದು, ನಾವಿದ್ದೇವೆ ಎಂದು ನವಾಬನಿಗೆ ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆಗಳನ್ನಿತ್ತು ಸಂಸ್ಥಾನದ ಗೌರವಕ್ಕೆ ತಕ್ಕಂತಹ ಸಕಲ ಮರ್ಯಾದೆಗಳನ್ನು ನೀಡಿ ನವಾಬನಿಗೆ ಧೈರ್ಯ ತುಂಬಿ ಕಳಿಸುತ್ತಾರೆ. ಆದರೆ ನವಾಬನಿಗೆ ತಾನು ಆ ರೀತಿ ಪರೀಕ್ಷಿಸಬಾರದಿತ್ತು ಎಂಬ ಪಾಪ ಪ್ರಜ್ಞೆ ಮರೆಯಾಗಲಿಲ್ಲ. ಯಾವುದೋ ಹೇಳಿಕೊಳ್ಳಲಾಗದಂತಹ ತಳಮಳ ಮನಸ್ಸಿಗೆ ಶಾಂತಿ ಇಲ್ಲ. ಅರಮನೆಯ ಹಂಸ ತೂಲಿಕ ಪಲ್ಲಂಗದ ಮೇಲೆ ಪವಣಿಸಿದರೂ ಮಣ್ಣ ಹಂಟೆಯ ಮೇಲೆ ಮಲಗಿದಂತೆ ಭಾಸವಾಗುತ್ತಿತ್ತು. ಗುರುಗಳು ಪರಮ ತಪಸ್ವಿಗಳು, ದೇವತಾ ಪುರುಷರು, ಶಪಾನುಗ್ರಹ ಸಮರ್ಥರು, ಅವರು ದಯಾಮಯಿಗಳು. ನನ್ನ ತಪ್ಪನ್ನು ಮನ್ನಿಸಿದರಾದರೂ, ನನ್ನ ಈ ತಪ್ಪಿಗೆ ಏನಾದರೂ ಕೂಡಲೇ ಗುರುಕಾಣಿಕೆಯನ್ನು ಶ್ರೀ ಗುರುಪಾದ ಕರ್ಪಿಸಿ ಕೃತಾರ್ಥನಾಗಬೇಕೆಂಬ ಮನೋಬಯಕೆ ಹೆಚ್ಚಾಯಿತು. ಕೂಡಲೇ ಅಷ್ಟು ಹೊತ್ತಿನಲ್ಲಿ ರಾಜಭಟರನ್ನು ಕರೆದು ದಿವಾನ್ ವೆಂಕಣ್ಣ ಪಂಡಿತರನ್ನ ಬರಮಾಡಿಕೊಳ್ಳುತ್ತಾನೆ. ವೆಂಕಣ್ಣನವರು ರಾಜಭಟರೊಂದಿಗೆ ಬಂದು ನವಾಬನ ಅವಸ್ಥೆಯನ್ನು ನೋಡಿ, ಪ್ರಭು ಕರೆಯಿಸಿದ ಕಾರಣವೇನು? ತಮಗೆ ಆರೋಗ್ಯ ಸರಿಯಿಲ್ಲವೇ ಎನ್ನಲು, ದಿವಾನರೇ, ನನಗೆ ಆರೋಗ್ಯ ಸರಿ ಇದೆ, ಮನಸ್ಥಿತಿ ಸರಿಯಿಲ್ಲ. ಅದೇಕೆ ಪ್ರಭು? ನಾನು ಆ ರೀತಿ ಗುರುಗಳನ್ನು ಪರೀಕ್ಷಿಸಬಾರದಿತ್ತು. ಮಾಂಸ ಮದಿರೆಗಳನ್ನು ಇಡುವುದೆಂದರೇನು? ಯಾ ಅಲ್ಲ, ಹಾಗೆ ಮಾಡಬಾರದಿತ್ತು. ಪ್ರಭು, ಗುರುಗಳು ನಮ್ಮನ್ನು ಮನಸಾರೆ ಕ್ಷಮಿಸಿದ್ದಾರೆ. ಅವರು ದಯಾಸಮುದ್ರರು, ಕಾರುಣ್ಯ ಸಿಂಧುಗಳು. ಅವರು ಮರೆತರೂ ನನಗದು ಮರೆಯಾಗುತ್ತಿಲ್ಲ. ದಿವಾನರೇ, ನಾನು ಪಾಪ ಮಾಡಿದೆ. ಅವರು ಕೇವಲ ನಿಮ್ಮ ಗುರುಗಳೆಂದು ಮಾತ್ರ ಭಾವಿಸಿದ್ದೆ. ಅಲ್ಲ, ಅವರು ನಿಮ್ಮ ಗುರುಗಳಷ್ಟೇ ಅಲ್ಲ, ನನ್ನ ಗುರುಗಳು, ಜಗದ ಗುರುಗಳು. ವಿಜಾಪುರ ಸುಂತಾನನು ನೀಡಿದ ಜಗದ್ಗುರು ಪದವಿಗಿಂತಲೂ ದೊಡ್ಡವರು ಅಂತ ಹೇಳ್ತಾನೆ. ವೆಂಕಣ್ಣ ಪಂತ ಭಕ್ತಿ ಭಾವಗಳಿಂದ ಗುರುಗಳ ರೂಪವನ್ನು ಕಣ್ಮುಂದೆ ತಂದುಕೊಂಡು ನುಡಿದ. ಹೌದು ಪ್ರಭು, ಗುರುಗಳು ಬಹಳ ದೊಡ್ಡವರು. ಅವರನ್ನು ಕಂಡ ನಮ್ಮ ಕಂಗಳು ಪಾವನ. ಹೌದು ದಿವಾನರೇ, ಈಗ ನಾನು ಗುರುಗಳ ಪಾದಗಳಿಗೆ ಯಾವುದಾದರೂ ಒಂದು ಗ್ರಾಮವನ್ನು ಉಂಬಳಿಯಾಗಿ ಅರ್ಪಿಸಿ ಕೃತಾರ್ಥನಾಗಬೇಕೆಂದಿದ್ದೇನೆ. ಇದಕ್ಕೆ ತಮ್ಮ ಅಭಿಪ್ರಾಯವೇನು? ತಮ್ಮ ಅಭಿಮತವೇ ನನ್ನ ಅಭಿಮತ. ಹಾಗಾದರೆ ಯಾವ ಗ್ರಾಮವನ್ನು ಕೊಡೋಣ?
ಒಳ್ಳೆಯ ಸಮೃದ್ಧವಾದ ಗ್ರಾಮವನ್ನೇ ಕೊಡೋಣ ನಾವು ಅಬ್ಬಾಜಿ ಅಂತಾರೆ. ಹಾಗೆಯೇ ಆಗಲಿ, ಆದರೆ ಈ ವಿಷಯಕ್ಕಾಗಿ ಗುರುಗಳನ್ನು ಒಪ್ಪಿಸುವ ಜವಾಬ್ದಾರಿ ಮಾತ್ರ ತಮ್ಮದೇ, ದಯವಿಟ್ಟು ಒಪ್ಪಿಕೊಳ್ಳಬೇಕೆಂದು ಬೇಡಿಕೊಂಡು ಬನ್ನಿ ಎಂದಾಗ ನವಾಬನಲ್ಲಾದ ಪರಿವರ್ತನೆ ಕಂಡು ವೆಂಕಣ್ಣನಿಗೆ ಅಮಿತ ಆನಂದವಾಯಿತು. ಅಂತಪ್ಪ ಗುರುದೇವನಿಗೆ ಕಿಂಚಿತ್ತಾದರೂ ಋಣ ತೀರಿಸಲು ಅವಕಾಶ ದೊರೆಯುತ್ತಿಲ್ಲ ಎಂದುಕೊಂಡನಾದರೂ ಎಲ್ಲಿಯಾದರೂ ಉಂಟೆ ಅಪಚಾರವಾಯಿತು, ಗುರುವಿನ ಋಣ ತೀರಿಸಲುಂಟೆ, ಗುರು ಸಾಕ್ಷಾತ್ ಪರದೈವ, ಅಲ್ಲದೆ ಗುರು ಸೇವೆಗೊಂದು ಅವಕಾಶವಷ್ಟೇ. ಗುರು ರಾಘವೇಂದ್ರ, ನಮ್ಮ ಈ ಕೋರಿಕೆಯನ್ನು ಮಾನ್ಯ ಮಾಡು ಪ್ರಭು ಎಂದು ಬೇಡಿಕೊಳ್ಳುತ್ತಾ ಅರಮನೆಯಿಂದ ನಿರ್ಗಮಿಸಿ ತನ್ನ ಮನೆಯನ್ನು ಸೇರಿಕೊಂಡ. ಮಾರನೆಯ ದಿನ ಪ್ರಾತಃ ಕಾಲ ಗುರುದರ್ಶನಕ್ಕಾಗಿ ನಡೆದ ಗುರುಗಳು ವೆಂಕಣ್ಣ ಪಂತನ ಹಾದಿಯನ್ನೇ ನಿರೀಕ್ಷಿಸುವಂತೆ ಭಾಸವಾಯಿತು. ದಿವಾನ್ ವೆಂಕಣ್ಣ ಪಂತ ನಮಸ್ಕಾರ ಮಾಡಿದೊಡನೆ, ದಿವಾನರು ನವಾಬನ ಸಂದೇಶವನ್ನು ಹೊತ್ತು ತಂದಂತಿದೆ ಎಂದಾಗ, ಹೌದು ಬುದ್ಧಿ, ತಮ್ಮ ಅಂತರಂಗಕ್ಕೆ ತಿಳಿಯದ ವಿಷಯ ಯಾವುದಿದೆ? ನವಾಬರು ಬಹಳ ಪಶ್ಚಾತ್ತಾಪಪಟ್ಟರು. ಹೌದು ದಿವಾನರೇ, ನವಾಬರು ತುಂಬಾ ಒಳ್ಳೆಯವರು, ಅವರಿಗೆ ಗುರು ಹಿರಿಯರಲ್ಲಿ ಅಪಾರವಾದ ಭಕ್ತಿ ಇದೆ, ಶ್ರೀ ಮೂಲರಾಮನಲ್ಲೂ ಭಕ್ತಿ ಇದೆ, ಹಾಗಾಗಿಯೇ ಗ್ರಾಮವೊಂದನ್ನು ಉಂಬಳಿಯಾಗಿ ಕೊಡಲು ತೀರ್ಮಾನಿಸಿ ನಿಮ್ಮನ್ನು ನಮ್ಮಲ್ಲಿಗೆ ಕಳುಹಿಸಿದ್ದಾರಲ್ಲವೇ? ಹೌದು ಬುದ್ಧಿ, ಅದಕ್ಕಾಗಿ ಹೆಚ್ಚಿನ ಸುಂಕವಿರುವ ಸಮೃದ್ಧವಾದ ಗ್ರಾಮವನ್ನು ತಾವು ಅರ್ಪಿಸಿಕೊಳ್ಳಬೇಕು ಎನ್ನಲು ಗುರುಗಳು ಕೊಂಚ ಅವಲು ಆಲೋಚಿಸಿ, ಸಮೃದ್ಧವಾದ ಗ್ರಾಮ ಹಾಗೆ ಆಗಲಿ ದಿವಾನರೇ, ನಮಗೆ ತುಂಗಭದ್ರಾ ನದಿಯ ದಡದಲ್ಲಿರುವ ಮಂತ್ರಾಲಯ ಗ್ರಾಮವನ್ನ ಕೊಡಿಸಿಬಿಡಿರಿ. ದಿವಾನ ವೆಂಕಣ್ಣ ಪಂತ ಅವಸರವಾಗಿ ನುಡಿದನು, ಗುರುದೇವರೇ, ಮಂತ್ರಾಲಯ ಅತ್ಯಂತ ಕುಗ್ರಾಮ, ಅದನ್ನು ಬಿಟ್ಟು ಯಾವುದಾದರೂ ಒಂದು ದೊಡ್ಡ ಗ್ರಾಮವನ್ನೇ ಕೇಳಿರಿ, ಅಲ್ಲಿ ಏನೂ ಇಲ್ಲ. ದಿವಾನರೇ, ನಮ್ಮ ಮೂಲ ರಾಮರ ಸದಿಚ್ಛೆಯೂ ಅದೇ ಆಗಿದೆ, ಅಲ್ಲಿ ಏನೂ ಇಲ್ಲವೆಂದು ನೀವು ಹೇಳುತ್ತಿರುವಿರಿ, ಅಲ್ಲಿ ಎಲ್ಲವೂ ಇದೆ ಎಂದು ನಾವು ಹೇಳುತ್ತೇವೆ. ನವಾಬರು ಕೊಡುವುದಾದರೆ ನಮಗೆ ಅದೇ ಗ್ರಾಮವನ್ನು ಕೊಡಲಿ, ಇಲ್ಲದಿದ್ದರೆ ನಮಗೇನು ಬೇಡ ಅಂತಾರೆ. ಹಾಗೆ ಆಗಲಿ ಗುರುದೇವ, ತಮ್ಮ ಸದಿಚ್ಛೆಯೇ ನಮ್ಮ ಇಚ್ಛೆ. ದಿವಾನರೇ, ಈ ಹಿಂದೆ ನಾವುಗಳು ನಿಮಗೆ ಕಂದನಾತಿಯಲ್ಲಿ ಹೇಳಿರಲಿಲ್ಲವೇ, ಶ್ರೀ ಮೂಲ ರಾಮದೇವರು ನಿಮ್ಮಿಂದ ಒಂದು ಸೇವೆಯನ್ನು ಪಡೆಯಲಿದ್ದಾನೆಂದು? ಅದೇ ಸೇವೆ ಇದು. ತಮ್ಮ ಚಿತ್ತ ಗುರುದೇವ, ನಾನು ನವಾಬರ ಹತ್ತಿರ ಮಾತನಾಡಿ ವಿಷಯ ತಿಳಿಸುವೆ ಎಂದು ಗುರುಗಳಿಂದ ಆಶೀರ್ವಾದ ಪಡೆದು ಕೂಡಲೇ ನವಾಬರ ಹತ್ತಿರ ಹೋಗಿ ಎಲ್ಲ ವಿಚಾರಗಳನ್ನು ವಿವರಿಸಿದನು. ದಿವಾನರೇ, ಏನು ನುಡಿಯುವಿರಿ, ಮಂತ್ರಾಲಯ ಗ್ರಾಮವೇ, ಅದರಲ್ಲಿ ಏನಿದೆ? ತಾವು ಬೇರೆ ಗ್ರಾಮವನ್ನು ಕೇಳಿ ಒಪ್ಪಿಸಬೇಕಿತ್ತು ಎನ್ನಲು, ಪ್ರಭು ಕೊಡುವುದಾದರೆ ಆ ಗ್ರಾಮವನ್ನು ಕೊಡಬೇಕಂತ ಇಲ್ಲವಾದರೆ ಯಾವ ಗ್ರಾಮವೂ ಬೇಡವಂತೆ, ಇದು ಗುರುಗಳ ಅಪ್ಪಣೆ ಅಂತ ಹೇಳಿದ. ಹೌದೇನು ಗುರುಗಳು, ಹಾಗಂದರೇನು? ಸರಿ ಬಿಡಿ, ಅದನ್ನೇ ಗುರು ಸನ್ನಿಧಿಗೆ ಅರ್ಪಿಸೋಣ. ಈಗಾಗಲೇ ಆ ಗ್ರಾಮವನ್ನು ನಮ್ಮ ಇಸ್ಲಾಂ ಗುರುಗಳಾದ ಶ್ರೀ ಕಾಜಿ ಸಾಹೇಬರಿಗೆ ದಾನವಾಗಿ ಕೊಟ್ಟಿದ್ದೇವೆ, ಅವರನ್ನು ಕರೆಯಿಸಿ ಆ ಗ್ರಾಮವನ್ನು ವಾಪಸ್ಸು ಪಡೆಯೋಣ. ಪ್ರಭು ನೀಡಿದ ಉಂಬಳಿ ಮರಳಿ ಪಡೆಯುವುದರಿಂದ ಎಂದರೇನು? ಹಾಗಲ್ಲ ದಿವಾಂಜಿ, ಆ ಒಂದು ಗ್ರಾಮಕ್ಕೆ ಬದಲಾಗಿ ಎರಡು ದೊಡ್ಡ ಗ್ರಾಮಗಳನ್ನು ಅವರಿಗೆ ನೀಡೋಣ. ಹೌದು, ಒಳ್ಳೆಯ ಯೋಚನೆ. ಆ ಗುರುಗಳಿಗೆ ಒಂದು ಗ್ರಾಮಕ್ಕೆ ಬದಲಾಗಿ ಎರಡು ಗ್ರಾಮಗಳನ್ನು ನೀಡುವುದು ಅತ್ಯಂತ ಸೂಕ್ತ. ಹಾಗಾದರೆ ಖಾಜಿ ಗುರುಗಳಿಗೆ ದೊಡ್ಡ ಗ್ರಾಮಗಳಾದ ವಗರೂರು ತಿಮ್ಮಾಪುರ ಎಂಬ ಎರಡು ಗ್ರಾಮಗಳನ್ನು ನೀಡೋಣ. ಒಳ್ಳೆಯ ಸಲಹೆ ಸಕಾಲಕ್ಕೆ ನೀಡಿದಿರಿ. ಹಿಂದೆ ಖಾಜಿ ಸಾಹೇಬರನ್ನು ಕರೆಯಿಸಿ ಅವರಿಂದ ಮಂತ್ರಾಲಯದ ದಾನಪತ್ರ ಹಿಂದೆ ಪಡೆದು ಎರಡು ಹೊಸ ಗ್ರಾಮಗಳ ದಾನಪತ್ರ ನೀಡಿಬಿಡಿರಿ ಎಂದು ತಿಳಿಸಲು ಪ್ರಭು ಚಿತ್ತ ಎಂದು ವೆಂಕಣ್ಣನವರು ಅಷ್ಟೇ ವೇಗದಲ್ಲಿ ಕಾರ್ಯತತ್ಪರರಾದರು. ಅಂತರಂಗದಲ್ಲಿ ವಿರಾಜಮಾನರಾದ ಗುರು ಸಾರ್ವಭೌಮರ ಮಹದಪ್ಪಣೆಯಂತೆ ಮಂತ್ರಾಲಯ ಗ್ರಾಮದ ಜೊತೆಗೆ ಧನ ಕನಕ ವಸ್ತ್ರಾಭರಣಗಳನ್ನು ನವಾಬನ ಇಚ್ಛೆಯಂತೆ ಗುರುಪಾದ ಕರ್ಪಿಸಿದರು. ಕಾನೂನು ಪ್ರಕಾರ ಕಾಗದ ಪತ್ರಗಳನ್ನು ಮಾಡಿಸಿ ಪೂಜ್ಯರಿಗೆ ಸಮರ್ಪಿಸಿದರು. ನವಾಬರ ಭಕ್ತಿಯನ್ನು ಮೆಚ್ಚಿ ಗುರುದೇವರು ಮನಃಪೂರ್ವಕವಾಗಿ ಆಶೀರ್ವದಿಸಿ, ನಿಮ್ಮ ಭಕ್ತಿ ನಿಮ್ಮ ಸೇವೆ ಮೂಲದೇ ರಾಮದೇವರಿಗೆ ಸಲ್ಲಿತು ಎಂದು ಹೇಳಿದಾಗ ನವಾಬರ ದಿವಾನರ ಕಣ್ಣಲ್ಲಿ ಆನಂದ ಬಾಷ್ಪಗಳಿದ್ದವು. ಮಾರನೆಯ ದಿನ ನವಾಬನು ಗುರುಗಳಿಗೆ ಭಿನ್ನಹ ಮಾಡಿ ಪಾದಪೂಜೆಗಾಗಿ ಅರಿಕೆ ಮಾಡಿಕೊಂಡನು. ಆ ಪ್ರಕಾರ ಗುರುಗಳು ದಯಮಾಡಿಸಿ ಅರಮನೆಯ ಪರಿವಾರದವರನ್ನು ಆಶೀರ್ವದಿಸಿ ಫಲಮಂತ್ರಾಕ್ಷತೆಯನ್ನು ದಯಪಾಲಿಸಿದರು. ನವಾಬನಿಗೆ ಆನಂದವೋ ಆನಂದ, ಆತನ ಆನಂದವನ್ನು ಕಂಡು ಗುರುಗಳಿಗೂ ಆನಂದವಾಯಿತು. ನವಾಬನ ಸದಿಚ್ಛೆಯಂತೆ ದಿವಾನ್ ವೆಂಕಣ್ಣ ಪಂತನು ತಮ್ಮ ಮನೆಯಲ್ಲಿ ಭಿಕ್ಷೆಯನ್ನು ಏರ್ಪಡಿಸಿದನು. ಗುರುದರ್ಶನ ಅಪೇಕ್ಷೆಯಿಂದ ಬಂದ ಸಹಸ್ರಾರು ಜನರಿಗೆ ಗುರುಪ್ರಸಾದದ ಅನ್ನ ಸಂತರ್ಪಣೆಯನ್ನೂ ಮಾಡಿ ಸಕಲವೂ ಗುರುಪಾದದ ಕೃಪೆ ಎಂದು ತನ್ನ ಗುರುಭಕ್ತಿಯನ್ನು ಪ್ರಕಟಪಡಿಸಿದನು. ವೆಂಕಣ್ಣ ಪಂತನನ್ನು ಆಶೀರ್ವದಿಸಿದ ಗುರುಗಳು, ದಿವಾನರೇ, ನಾವು ಕರೆ ಕಳಿಸಿದಾಗ ಮಂತ್ರಾಲಯಕ್ಕೆ ಬಂದು ಮೂಲರಾಮರ ಸೇವೆಗೆ ನೆರವಾಗಿ ಎಂದು ಹೇಳಿದಾಗ ತಮ್ಮಪ್ಪಣೆ ಬುದ್ಧಿ, ಈಗ ನಾನು ತಮ್ಮೊಡನೆ ಮಂತ್ರಾಲಯಕ್ಕೆ ಬಂದು ಅಲ್ಲಿ ತಮಗೆ ಸಕಲ ಅನುಕೂಲತೆಗಳನ್ನು ಕಲ್ಪಿಸಿ ಬರುವೆ
ಎನ್ನಲು ನವಾಬನು ಹೌದು ಹೌದು ಗುರುಗಳೇ ಅಲ್ಲಿ ತಮಗೆ ಯಾವ ವಿಧದ ತೊಂದರೆಯೂ ಬಾರದಂತೆ ದಿವಾನರು ಸೇವೆ ಮಾಡಿ ಬರುತ್ತಾರೆ ಎನ್ನಲು ಪೂಜ್ಯರು ಅದ್ವಾನಿಯಿಂದ ಬೀಳ್ಕೊಂಡು ಮಂತ್ರಾಲಯದೆಡೆಗೆ ದಯಮಾಡಿಸಿದರು ನವಾಬನ ಸಕಲ ರಾಜ ಮನ್ನಣೆಯಿಂದ ಗುರುಗಳನ್ನು ಬೀಳ್ಕೊಟ್ಟು ಗುರುಕೃಪೆ ದೊರೆತುದಕ್ಕೆ ಸಂತೃಪ್ತನಾದನು ಎಂಬಲಿಗೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ರಾಘವೇಂದ್ರ ಚರಿತಾಮೃತದ ಎರಡು ಅಧ್ಯಾಯಗಳು ಅಂದರೆ ಈಗ ಹತ್ತೊಂಬತ್ತನೇ ಅಧ್ಯಾಯ ಸಮಾಪ್ತಿ ಆಯಿತು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ.